ಇಟ್ಕೊಂಡು ಊಟ ಮಾಡೋರೆ ತಟ್ಟೆ ಎತ್ತಾಕಲ್ಲ. ಸೋಫಾ ನೋಡು ಹಿಂಗಾಗಿದ್ದು, ಅದೇನಪ್ಪ ನಾವೆಲ್ಲ ಕುತ್ಕೊಂಡ್ರೆ ಹಿಂಗ ಆಗದೇ ಇಲ್ಲ. ಎಷ್ಟು ಅಂತ ಮಾಡವ ನಾವು ತಾನೆ. ಎಷ್ಟು ಹೇಳಿದ್ರು ಅಷ್ಟೇ ಗ್ಯಾಸ್ ಮೇಲಂತೂ ಸಾಂಬಾರ್ ಚೆಲ್ ಮಾಡ್ಗವ್ರೆ ಅನ್ನದ ಪಾತ್ರೆ ಮುಚ್ಚಿಲ್ಲ. ಅಯ್ಯಪ್ಪ ಅದೇನ್ ನಮ್ಮ ಮನೆಯಲ್ಲೇ ಹಿಂಗೋ, ಎಲ್ರ ಮನೆಯಲ್ಲೂ ಹಿಂಗೋ ಒಂದು ಗೊತ್ತಿಲ್ಲ. ಎಂಟು ಗಂಟೆ ತನಕ ಮಲಿಕಾತಾರೆ, ಬೆಡ್ಶೀಟ್ ಮಾತ್ರ ಮಡ್ಸಲ್ಲ. ಎಷ್ಟು ಸಲ ಹೇಳಿದ್ರು ಬೆಡ್ಶೀಟ್ ಮಡಚ್ಬೇಕು ಎದ್ಮೇಲೆ ಅಂತ ಹೇಳಿದ್ರೆ ಮಡ್ಚಲ್ಲ, ನಾವೇ ಮಡಚ್ಬೇಕು. ಸ್ನಾನ ಮಾಡ್ಕೊ ಬರ್ತಾರೆ, ಟವಲ್ ತಗೊಬಂದು ಹಾಸಿಗೆ ಮೇಲೆ ಹಾಕ್ತಾರೆ. ಒದ್ದೆ ಟವಲ್ ಹಾಸಿಗೆ ಮೇಲೆ ಹಾಕ್ಬೇಡ ಕಣಪ್ಪ ಅಂದ್ರೆ ಕೇಳಲ್ಲ. ವಾರ್ಡ್ರೋಬ್ ಬಂದು ಬಟ್ಟೆ ತಗೋತಾರೆ, ಬಾಗ್ಲ ಹಾಕಲ್ಲ, ಲೈಟು ಆಫ್ ಮಾಡಲ್ಲ, ಕಡಾಯಿಗೆ ನೀರು ಹಾಕಲ್ಲ, ಸೋಪು ಬ್ರಷು ಅದೇನು ಎತ್ತ ಮಾಡಲ್ಲ, ಕಡಾಯದ ಮೇಲೆ ಬಿದ್ದಿರುತ್ತೆ. ಐರನ್ನು ಅಷ್ಟೆ, ಹಿಂಗ್ ಬೇಕಂಗ್ ಒಂದು ಬಟ್ಟೆ ಉಜ್ಕೊಂಡು ಒಯ್ತಾ ಇರೋದು. ಈ ಬಾಕ್ಸ್ ಎತ್ತ ಮಾಡಲ್ಲ, ನೆಟ್ಟಿಗೆ ಏನ್ ಹಾಸ್ಕೊಂಡಿರ್ತಾರೆ ಅದನ್ನು ಎತ್ತ ಮಾಡಲ್ಲ. ಎಷ್ಟು ಹೇಳಿದ್ರು ಪೇಪರ್ ಮಾತ್ರ ಓದೋದಷ್ಟೇನೆ, ಅಲ್ಲೊಂದು ಬಿಸಾಕೋದು ಇಲ್ಲೊಂದು ಬಿಸಾಕೋದು. ಮೊಬೈಲ್ ಚಾರ್ಜರ್ ಹಾಕ್ಬಿಟ್ಟು ಮೊಬೈಲ್ ತಗೊಂಡೋಗಿರ್ತಾರೆ, ಚಾರ್ಜರ್ ಆಫ್ ಮಾಡಲ್ಲ, ಚಾರ್ಜರ್ ಹೋದ್ರೆ ಹೋಗ್ಲಿ. ಜರ್ಕಿನ್ ತಗೊಬಂದು ಸೋಫದ ಮೇಲೆ ಹಾಕಿರ್ತಾರೆ, ತೆಗೆದು ಆಂಗಲ್ಗೂ ಹಾಕಲ್ಲ. ಬೀರು ಬಟ್ಟೆ ತಗೊಂಡು ಹಾಕೊಂಡಿರ್ತಾರೆ, ಬೀರು ಬಾಗ್ಲು ಕರೆಕ್ಟ್ ಆಗಿ ಹಾಕಲ್ಲ. ಎಷ್ಟು ಹೇಳಿದ್ರು ಹೊಸ್ಲತ್ರನೇ ಸ್ಲಿಪ್ ಆಗ್ತದೆ, ಅದಂತೂ ತಪ್ಪಿಸಕ್ ಆಗೇ ಇಲ್ಲ ಇಷ್ಟು ವರ್ಷದಿಂದ. ಯಾವಾಗ ನೋಡಿದ್ರು ಗೇಟ್ ಹಾಕೋ ಹೋಗಲ್ಲ, ಗೇಟು ತೆಗ್ದ್ಬಿಟ್ಟು ಹೋಗಲ್ಲ. ಸ್ಕೂಟ್ರ್ ಕೀ ಕಾರ್ ಕೀ ಯಾವ್ದೇ ಆದ್ರೂ ಎಲ್ಲಿ ಸಿಗುತ್ತೆ ಅಲ್ಲಿ ತಂದ್ಬಿಡ್ಗೋದು. ಆಮೇಲಿಂದ ನನ್ ಕೀ ಇಲ್ಲ ಅಂತ ಅಂದ್ಬಿಟ್ಟು ಮನೆ ಎಲ್ಲ ಉಡ್ಕೊಂಡು ಅದ್ರ ಜಾಗಕ್ಕಂತೂ ಎತ್ತ ಮಾಡ್ಗಲ್ಲ. ದೀಪ ಹಚ್ಚಿದ್ರೆ ಎಣ್ಣೆ ಎಲ್ಲ ಕೆಳಗಡೆಗೆ ಚೆಲ್ ಮಾಡ್ಗೋದು, ಅಲ್ಲೆಲ್ಲ ಲೈಟ್ ಹಾಕೊಂಡಿರ್ತಾರೆ ಹೊರ್ತು ಲೈಟ್ ಅಂತೂ ಆಫ್ ಮಾಡಲ್ಲ. ಇಲ್ಲೂ ಅಷ್ಟೇ, ಲೈಟು ಫ್ಯಾನ್ ಆಫ್ ಮಾಡಲ್ಲ. ನಾನು ಆಚಲ್ ಕೆಲಸ ಮಾಡ್ತಾನೆ ಹಂಗೆ ಹೋಗೋರು. ಯಾವಾಗ ತಲೆಗೆಣ್ಣೆ ಹಾಕೊಂಡ್ರು ಕ್ಯಾಪು ಟೈಟ್ ಆಗಿ ಹಾಕಲ್ಲ, ಹಿಂಗ್ ಲೂಸ್ ಆಗಿರುತ್ತೆ. ಕೆಳಗಡೆ ಚೆಲ್ಲೋದ್ರೆ ಎಣ್ಣೆ ಎಲ್ಲ ವೇಸ್ಟ್. ಅದೇನಿತ್ತು ತಲೆ ಒಳಗಡೆ ಗೊತ್ತಿಲ್ಲ ಮಾತ್ರ.